ಪರಿಸರ ಅಧ್ಯಯನದ ಸ್ವರೂಪ ಮತ್ತು ಪರಿಕಲ್ಪನೆ ಈ ವೇದಿಕೆಗೆ ಸ್ವಾಗತ, ಸುಸ್ವಾಗತ. ಇಲ್ಲಿ ನಾವು ನಿಮ್ಮನ್ನು ಪರಿಸರ ಅಧ್ಯಯನ ಶಿಕ್ಷಣ ಶಾಸ್ತ್ರದ ಬಗ್ಗೆ ಕಲಿಯುವ ವಿಶಾಲ ಪ್ರದೇಶಕ್ಕೆ ಕರೆದೊಯ್ಯುತ್ತೇವೆ. ಪರಿಸರ ಅಧ್ಯಯನ ಅಥವಾ EVS ಅನ್ನು ಇಡೀ ಪ್ರಾಥಮಿಕ ಹಂತದಲ್ಲಿ ಒಂದು ಪ್ರಮುಖ ಪಠ್ಯಕ್ರಮದ ಪ್ರದೇಶವಾಗಿ ನೋಡಲಾಗಿದೆ. ಇದನ್ನು ಕಳೆದ ಹಲವು ದಶಕಗಳಲ್ಲಿ ಕಾಲಕಾಲಕ್ಕೆ ವಿವಿಧ ರಾಷ್ಟ್ರೀಯ ಪಠ್ಯಕ್ರಮದ ಚೌಕಟ್ಟುಗಳಿಂದ ವಿಜ್ಞಾನ ಮತ್ತು ಸಾಮಾಜಿಕ ವಿಜ್ಞಾನದೊಂದಿಗೆ ಸಂಯೋಜಿಸಲಾಗಿದೆ. ಸಂಯೋಜಿತ ಅಂಶವು ಕೇವಲ ಯುವ ಕಲಿಯುವರ ಪಠ್ಯಕ್ರಮದ ಹೊರೆ ಕಡಿಮೆ ಮಾಡುವುದು ಮಾತ್ರವಲ್ಲ, ಅವರ ಬೆಳವಣಿಗೆ ಮಟ್ಟಗಳು, ಸಂಯೋಜಿತ ಪ್ರವೃತ್ತಿಗಳು ಮತ್ತು ವ್ಯಕ್ತಿತ್ವಗಳಿಗೆ ಅನುಗುಣವಾಗಿ ಪ್ರಪಂಚವನ್ನು ಸಮಗ್ರವಾಗಿ ವೀಕ್ಷಿಸಲು ಇದು ಶಕ್ತಗೊಳಿಸುತ್ತದೆ. NCF 2005 ಊಹಿಸಿದ ಸೃಜನಾತ್ಮಕ ಕಾಣಿಕೆಯ ವಿವಿಧ ಸನ್ನಿವೇಶಗಳಲ್ಲಿ ಅಸಮಾನತೆ ಮತ್ತು ಶೋಷಣೆಗೆ ಕಾರಣವಾಗುವ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಮತ್ತು ಪರಿಸರ ಸಮಸ್ಯೆಗಳ ಬಗ್ಗೆ ಸಂಪರ್ಕ ಸಾಧಿಸಲು, ತಿಳುವಳಿಕೆಯನ್ನು ಹೊಂದಿರಲು, ಪ್ರಶಂಸಿಸಲು ಮತ್ತು ಸಂವೇದನಾಶೀಲರಾಗಲು ಸಹಾಯ ಮಾಡಲು ನೈಜ ಸನ್ನಿವೇಶಗಳಿಗೆ ಮಕ್ಕಳನ್ನು ತೊಡಗಿಸುವ ಅಗತ್ಯವಿದೆ. ಆದ್ದರಿಂದ EVS ಕಲಿಯಲು ಮಕ್ಕಳಿಗೆ ಹಲವಾರು ಕಲಿಕೆಯ ಸಂದರ್ಭಗಳನ್ನು ಸೃಜಿಸುವುದು ಬಹಳ ಮುಖ್ಯ. ಸ್ವಂತಿಕೆಯಿಂದ ಪ್ರಾರಂಭಿಸಿ ಮತ್ತು ಅದನ್ನು ಕ್ರಮೇಣ ಮಕ್ಕಳ ಸ್ಥಳೀಯ ಪರಿಸರ, ಅವರ ಮನೆ, ಕುಟುಂಬ, ನೆರೆಹೊರೆ ಮತ್ತು ಅದಕ್ಕೂ ಮೀರಿ ವಿಸ್ತರಿಸುವುದರಿಂದ ವ್ಯಾಪಕ ದೃಷ್ಟಿಕೋನಗಳನ್ನು ಅನುಭವಿಸಲು, ಅವರನ್ನು ಕಂಠಪಾಠದಿಂದ ವಿಷಯವನ್ನು ಗಟ್ಟಿಗೊಳಿಸುವ ಬದಲು ವಿಮರ್ಶಾತ್ಮಕ ಚಿಂತನೆ, ಸಮಸ್ಯೆ ನಿವಾರಣೆ ಮತ್ತು ಸೃಜನಾತ್ಮಕವಾಗಿ ಹಾಗೂ ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸುವಂತಹ ನಿರ್ಣಾಯಕ ಕೌಶಲ್ಯಗಳನ್ನು ಪಡೆದುಕೊಳ್ಳಲು ಹೆಚ್ಚು ಮುಖ್ಯವಾಗಿದೆ ಎಂದು ಪ್ರಪಂಚದಾದ್ಯಂತ ಇರುವ ವಿವಿಧ ಅಧ್ಯಯನಗಳು ಬಹಿರಂಗಪಡಿಸುತ್ತವೆ. ಅವರ ಕುತೂಹಲ, ಸೃಜನಶೀಲತೆ ಮತ್ತು ಸ್ವಾಭಿಮಾನವನ್ನು ಹೆಚ್ಚಿಸಲು ಇದು ಯಾವುದೇ ರೀತಿಯಲ್ಲಿ ಸಹಾಯ ಮಾಡುವುದಿಲ್ಲ. ಆದ್ದರಿಂದ ಕಲಿಕೆಯ ಪ್ರಕ್ರಿಯೆಗಳಿಗೆ ಹೆಚ್ಚು ಒತ್ತು ನೀಡುವಂತೆ ಮಾಹಿತಿಯನ್ನು ನೀಡುವ ಸಾಂಪ್ರದಾಯಿಕ ವಿಧಾನದಿಂದ ದೂರವಿರಲು ವ್ಯಾಖ್ಯಾನಗಳು ಮತ್ತು ವಿವರಣೆಯನ್ನು ನೀಡಲು ಪ್ರಜ್ಞಾಪೂರ್ವಕ ಪ್ರಯತ್ನ ಮಾಡಬೇಕಾಗಿದೆ. ಇದಕ್ಕೆ ಪಠ್ಯಪುಸ್ತಕಗಳನ್ನು ಮೀರಿದ ಸಂಪನ್ಮೂಲಗಳ ಬಳಕೆಯ ಅಗತ್ಯವಿದೆ. ಇದು ಕೋವಿಡ್ ಸಾಂಕ್ರಾಮಿಕದಂತಹ ಕಾಲದಲ್ಲಿ ಇನ್ನಷ್ಟು ಪ್ರಸ್ತುತವಾಗುತ್ತದೆ. ಇದರಲ್ಲಿ ಶಿಕ್ಷಕರ ಪಾತ್ರವು ಭೌತಿಕ ತರಗತಿ ಕೋಣೆಯಿಂದ ದೂರ ಶಿಕ್ಷಣ ವೇದಿಕೆಗಳಿಗೆ ಪರಿವರ್ತನೆಗೊಳ್ಳುತ್ತದೆ. ಇದರಿಂದ ಸರಿಯಾದ ಪರಿಕರಗಳನ್ನು ಆಯ್ಕೆ ಮಾಡುವುದು, ಅವುಗಳ ಬಳಕೆಯನ್ನು ಅಭ್ಯಾಸ ಮಾಡುವುದು ಮತ್ತು ಲಭ್ಯವಿರುವ ಸಂಪನ್ಮೂಲಗಳನ್ನು ಅತ್ಯುತ್ತಮವಾಗಿ ಬಳಸಲು, ಪ್ರತಿ ಮಗುವಿಗೆ ಅನುವು ಮಾಡಿಕೊಡಲು ಸೂಕ್ತವಾದ ಕಾರ್ಯತಂತ್ರಗಳನ್ನು ರೂಪಿಸಲು ಮತ್ತು ವಯಸ್ಸಿಗೆ ಸೂಕ್ತವಾದ ಕಲಿಕೆಯ ಫಲಿತಾಂಶಗಳನ್ನು ಸಾಧಿಸಲು ಅವಕಾಶ ಮಾಡಿಕೊಡುತ್ತದೆ. ಭೌತಿಕ ತರಗತಿ ಕೋಣೆಯಿಂದ ದೂರ ಶಿಕ್ಷಣ ವೇದಿಕೆಗಳಿಗೆ ಪರಿವರ್ತನೆಗೊಳ್ಳುತ್ತದೆ. ಇದರಿಂದ ಸರಿಯಾದ ಪರಿಕರಗಳನ್ನು ಆಯ್ಕೆ ಮಾಡುವುದು, ಅವುಗಳ ಬಳಕೆಯನ್ನು ಅಭ್ಯಾಸ ಮಾಡುವುದು ಮತ್ತು ಲಭ್ಯವಿರುವ ಸಂಪನ್ಮೂಲಗಳನ್ನು ಅತ್ಯುತ್ತಮವಾಗಿ ಬಳಸಲು, ಪ್ರತಿ ಮಗುವಿಗೆ ಅನುವು ಮಾಡಿಕೊಡಲು ಸೂಕ್ತವಾದ ಕಾರ್ಯತಂತ್ರಗಳನ್ನು ರೂಪಿಸಲು ಮತ್ತು ವಯಸ್ಸಿಗೆ ಸೂಕ್ತವಾದ ಕಲಿಕೆಯ ಫಲಿತಾಂಶಗಳನ್ನು ಸಾಧಿಸಲು ಅವಕಾಶ ಮಾಡಿಕೊಡುತ್ತದೆ. ಪಠ್ಯ, ವಿಡಿಯೋಗಳು ಮತ್ತು ಸ್ವಯಂ ಪ್ರತಿಫಲನ ಅಭ್ಯಾಸಗಳನ್ನು ಒಳಗೊಂಡಿರುವ ಈ ನಿರ್ದಿಷ್ಟ ಪಠ್ಯ ವಿಷಯವು ಕಲಿಯುವರ ಸಾಮರ್ಥ್ಯ, ವೇಗ ಮತ್ತು ಕಲಿಕೆಯ ಶೈಲಿಗೆ ಅನುಗುಣವಾಗಿ ಕಲಿಯುವರ ವೈವಿಧ್ಯತೆಯನ್ನು ಪೂರೈಸುವ ಸಾಮರ್ಥ್ಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಆದ್ದರಿಂದ ಅಗತ್ಯ ಕೌಶಲ್ಯ ಮತ್ತು ನಿಲುವುಗಳನ್ನು ಪಡೆದ ನಂತರ ಅದರ ನಿರ್ಧಾರಗಳು ಮತ್ತು ಕಾರ್ಯಗಳು ಅವರ ಪರಿಸರದ ಮೇಲೆ ಪರಿಣಾಮ ಬೀರುವ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ. ನಿಮಗೆ ಆಸಕ್ತಿದಾಯಕವಾಗಿದ್ದಲ್ಲಿ ಭಾವಿಸಿದರೆ ಆಳವಾದ ಮತ್ತು ಹೆಚ್ಚು ಆಕರ್ಷಕವಾಗಿರುವ ಅಧ್ಯಯನಕ್ಕಾಗಿ MHRDಯ ಲಿಂಕ್ ಸ್ವಯಂನಲ್ಲಿ ಪ್ರತಿ ವರ್ಷ ಪರಿಸರ ಅಧ್ಯಯನದ ಮೇಲೆ ನಡೆಯುವ ಸಮಗ್ರ 40 ಗಂಟೆಗಳ ಆನ್ಲೈನ್ ಕೋರ್ಸ್ಗೆ ಸೇರಲು ನಿಮ್ಮನ್ನು ಆಹ್ವಾನಿಸುತ್ತೇವೆ. ಈ ಉಪನ್ಯಾಸವನ್ನು ನೀವು ಆನಂದಿಸುವಿರಿ ಎಂದು ಭಾವಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ.